ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ನನ್ನ ಮಕ್ಕಳು ಅವ್ರ ಡ್ಯಾಡಿಗೆ ಸರ್ಪ್ರೈಸ್ ಕೊಟ್ಟರು ಅಂತಂದರೆ ಫಾದರ್ಸ್ ಡೇ ದಿನ ಅದು ಅದನ್ನು ನಿಮ್ಮ ಜೊತೆ ನಾನು ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಚಿಕ್ಕದಾಗೆ ವ್ಲಾಗ್ನ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಅಪ್ಪ ಎರಡು ಅಕ್ಷರನ ಎಷ್ಟು ಹೊಗಳಿದರೂ ಸಾಲಲ್ಲದ ಅಮ್ಮ ಎಷ್ಟು ಮುಖ್ಯನೋ ಅಪ್ಪನೂ ಅಷ್ಟೇ ಮುಖ್ಯ ನಮಗೆ ಏನಾದರೂ ಬೇಕು ಅಂತಂದರೆ ಏನಾದರೂ ಬೇಡಿಕೆ ಇದ್ದರೆ ದೇವ್ರನ್ನ ಕೇಳ್ಕೊತೀವಿ ಆದರೆ ಅಪ್ಪ ಏನು ಬೇಕು ಬೇಡ ಅನ್ನೋದನ್ನೆಲ್ಲ ನಮ್ಮ ಆಸೆ ಏನೇ ಇದ್ದರೂ ಸಹ ಅದನ್ನೆಲ್ಲ ಅಪ್ಪ ತೀರಿಸ್ತಾರೆ ನಿಮ್ಮ ತಂದೆಯನ್ನು ಪ್ರೀತಿಸಿ ಏಕೆಂದರೆ ನಿಮ್ಮ ಮುಖದಲ್ಲಿ ನಗು ನೋಡಲು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾನೆ ಅಪ್ಪ ನನಗೆ ಆಸ್ತಿ ಅಂತಸ್ತು ಇಲ್ಲದೇ ಇರಬಹುದು ಆದರೆ ನಮ್ಮ ಅಪ್ಪ ಕಲಿಸಿದ ಒಳ್ಳೆತನ ಇತರರಿಗೆ ಸಹಾಯ ಮಾಡುವ ಗುಣ ನನ್ನಲ್ಲಿದೆ ಅದನ್ನು ಯಾರೂ ಕೊಂಡುಕೊಳ್ಳಲು ಆಗಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಅಮ್ಮನ ಪ್ರೀತಿ ಬಗ್ಗೆ ಮಾತಾಡ್ತೀವಿ ಆದರೆ ಅಪ್ಪನ ತ್ಯಾಗದ ಬಗ್ಗೆ ಯಾರೂ ಯೋಚಿಸಲ್ಲ ಅಪ್ಪನ ಆಸ್ತಿ ಬೇಡ ಅಪ್ಪ ಎನ್ನುವ ಆಸ್ತಿ ಇದ್ದರೆ ಸಾಕು ಅಮ್ಮನದು ಆದರೆ ಜೀವ ಅಪ್ಪನದು ಮಕ್ಕಳ ಖುಷಿಗೆ ಏಳಿಗೆಗೆ ಹಗಳಿರಲು ಶ್ರಮಿಸುವ ತ್ಯಾಗಮಯಿ ಅಪ್ಪ ಬದುಕಿನ ಸ್ಫೂರ್ತಿ ಪ್ರೀತಿಸುವ ಚಿಲುಮೆ ಅಪ್ಪ ಅಪ್ಪ ಲವ್ ಯು ಲವ್ ಯು ಸೋ ಮಚ್ ಅಪ್ಪ ಇಲ್ಲಿ ಫಸ್ಟ್ ಗುಲಾಬ್ ಜಾಮೂನ್ ಮಾಡ್ತಾ ಗುಲಾಬ್ ಜಾಮೂನ್ ಆದಮೇಲೆ ಕೇಕ್ ಮಾಡೋಣ ಅಂತ ನನ್ನ ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ನಾನೇನು ಮಾಡ್ತಾ ಇಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಅವರೇ ಮಾಡಬೇಕು ಅಂತ ಇದ್ದರು ಸೊ ಅದಕ್ಕೋಸ್ಕರ ನನ್ನ ಮಕ್ಕಳಿಬ್ರು ಅವರೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಗುಲಾಬ್ ಜಾಮೂನ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರಲ್ಲ ಫಸ್ಟ್ ಟೈಮ್ ಮಕ್ಕಳು ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ಈಗ ಜಾಮೂನ್ ರೆಡಿಯಾಗಿದೆ ಸೊ ಇವಾಗ ಕೇಕ್ ತಯಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ ಕ್ರೀಮನ್ನೆಲ್ಲ ಸಪ್ರೇಟ್ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನಾವು ವಿಪ್ಪಿಂಗ್ ಕ್ರೀಮ್ ಹೆಂಗೆ ಮಾಡ್ತೀವೋ ಕೇಕಿಗೆ ಹಾಕೋದಕ್ಕೆ ಸೇಮ್ ಅದೇ ರೀತಿಯಾಗಿ ನಾನು ಬರೀ ಕ್ರೀಮಲ್ಲೇ ಮಾಡ್ತಾಯಿದ್ದೀನಿ ಸೊ ಈ ಬಿಸ್ಕೆಟ್ಸ್ನೆಲ್ಲ ಪೀಸ್ ಪೀಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ಒಂದು ಕಪ್ ಮಿಲ್ಕ್ ಯೂಸ್ ಮಾಡಿದ್ದೀನಿ ಸ್ಮೂತ್ ಬ್ಯಾಟರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಇದನ್ನು ಒಂದು ಸ್ಟ್ಯಾಂಡ್ ಪ್ಲೇಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಸ್ಯಾಶೆ ಟೀನೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೇಕ್ ಬೌಲ್ ಎತ್ಕೊಂಡು ಆಯಿಲ್ನ ಗ್ರೀಸ್ ಮಾಡ್ತಾ ಇದ್ದೀನಿ ಸೊ ನಾವೇನು ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು ಇದ್ರಲ್ಲಿ ಇದ್ದೀನಿ ಬಟರ್ ಪೇಪರ್ ಎಲ್ಲ ನೀಟಾಗಿ ಅದ್ರ ಮೇಲೂ ಆಯಿಲ್ ಗ್ರೀಸ್ ಮಾಡಿದ್ದೀನಿ ಬೇಕಾದರೆ ನೀವು ಮೈದಾ ಕೂಡ ಸ್ಪ್ರೆಡ್ ಮಾಡ್ಕೊಬೋದು ಇದನ್ನು ಟು ತ್ರೀ ಟೈಮ್ಸ್ ಸ್ಟ್ಯಾಪ್ ಇದ್ರ ಒಳಗಡೆ ಬೇಕ್ ಮಾಡಬೇಕು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಸೊ ನೋಡಿದ್ರಲ್ಲ ಕೇಕ್ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ನೋಡಿ ಇದನ್ನು ಲೇಯರ್ಗೋಸ್ಕರ ಟೂ ಲೇಯರ್ಗೋಸ್ಕರ ನಾನು ಇದನ್ನು ಆಫ್ ಕಟ್ ಮಾಡ್ತಾಯಿದ್ದೀನಿ ಶುಗರ್ ಸಿರಪ್ಪಲ್ಲಿ ಇದನ್ನು ಡಿಪ್ ಮಾಡಿಬಿಟ್ಟು ನಾನೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇವನಾಗೆ ಬಿಕಾಸ್ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತಲ್ಲ ಅದಕ್ಕೆ ಇವಾಗ ನಾನು ಕ್ರೀಮ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನೋ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವನಾಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಇದ್ರ ಮೇಲೆ ಎಲ್ಲ ಆದಮೇಲೆ ಚಾಕ್ಲೇಟ್ ಸಾಸ್ ಹಾಕಿದ್ದೀನಿ ಇದ್ದೀರಲ್ಲ ನೋಡಿ ಇವಾಗ ನಮ್ಮ ಸರ್ಪ್ರೈಸ್ ರೆಡಿ ಆಗಿದ್ದೆ ಡೇರಿ ಮಿಲ್ಕ್ ಚಾಕ್ಲೇಟ್ ಕೇಕ್ ಜಾಮೂನ್ ಎಕ್ಸೈಟೆಡ್ ಫ್ರೆಂಡ್ಸ್ ಸೊ ಬಲೂನ್ ಬ್ಲಾಸ್ಟ್ ಮಾಡ್ತಾ ಇರೋದು ನಾನೇ ನೋಡಿ ವಾವ್ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡ್ ಇದ್ದೀರಲ್ಲ ನಮ್ಮ ಅಪ್ಪನೂ ತುಂಬಾ ಖುಷಿಪಟ್ಟರು ಅವ್ರಿಗೂ ಗೊತ್ತಾಗಿಲ್ಲ ಇಡೀ ದಿವಸ ಹಾಲಲ್ಲೇ ಇದ್ರು ಆದ್ರೂ ಗೊತ್ತಾಗಿಲ್ಲ ನಾನು ಮತ್ತು ನನ್ನ ಫ್ರೆಂಡು ವಿಶಾಲ್ ಮಾರ್ಟೆಗೆ ಹೋಗ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಫಸ್ಟ್ ಪೀಸ್ ನಾನೇ ತಿನ್ನಿಸ್ತಾ ಇರೋದು ನೋಡಿದ್ರಲ್ಲ ನಮ್ಮ ತಂಗಿ ಅವರು ನನಗೆ ತುಂಬಾ ಎಲ್ಪ್ ಮಾಡಿದ್ದಾಳೆ ನೋಡಿ ಇವಾಗ ನಾನು ಗುಲಾಬ್ ಜಾಮೂನ್ ಕೈಯಲ್ಲಿ ಇಟ್ಕೊಂಡು ಅದನ್ನು ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾನಂತೂ ಸಕ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ ನಾನು ನಮ್ಮ ತಂಗಿ ನಮ್ಮ ಅಪ್ಪನಿಗೆ ಇದ್ದೀವಿ ನಮ್ಮ ನಮ್ಮಪ್ಪನೂ ಅಷ್ಟೆ ನಮ್ಮ ಅಪ್ಪನಿಗೂ ನಾವು ಇಬ್ಬರಂದ್ರೆ ಪ್ರಾಣ ನಾವು ನಕ್ಕೊಂಡ ರಾತ್ರಿ ಫುಲ್ಲು ಎಂಜಾಯ್ ಮಾಡಿದ್ವಿ ಇವಾಗ ಚಾಕ್ಲೇಟ್ ಓಪನ್ ಮಾಡಿದ್ವಿ ಮಾಡಿಬಿಟ್ಟು ಇದ್ದೀನಿ ಆ್ಯಕ್ಚುಲಿ ಇದು ಕ್ರಿಕೆಟದ್ದು ನಮ್ಮ ಅಪ್ಪನ ಚಾಕ್ಲೇಟ್ಸ್ ಇಷ್ಟ ಆಗಲ್ಲ ಆದರೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದಾರೆ ನೋಡ್ದಲ್ಲ ಕೇಕ್ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಕ್ ಚಾಕ್ಲೇಟ್ನ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಡೆಕೋರೇಟ್ ಮಾಡಿಬಿಟ್ಟು ಗೋರ್ಮೆಂಟ್ ಇಕ್ಕಿದ್ದೀವಿ ಸೆಂಟ್ರಲ್ಲಿ ನೋಡಿ ಇಷ್ಟೇ ಬೈಟ್ ನಮ್ಮಪ್ಪ ತಿಂದಿದ್ದು ಗುಲಾಬ್ ಜಾಮೂನ್ ಇಷ್ಟೇ ಮಾಡಿದ್ದು ಬಿಕಾಸ್ ನೆಕ್ಸ್ಟ್ ಡೇ ಗ್ರಹಣ ಇತ್ತಲ್ಲ ಅದಕ್ಕೆ ಇವಾಗ ನಮ್ಮಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಇದು ನೆಕ್ಸ್ಟ್ ಡೇ ಸೊ ಗ್ರಹಣ ಇತ್ತಲ್ಲ ಸ್ನಾನ ಎಲ್ಲ ಮಾಡಿದ್ಮೇಲೆ ನಾವು ಅಡುಗೆ ಮಾಡಬೇಕು ಅಡುಗೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಇಲ್ಲಿ ನಾನು ಚಿತ್ರಣ ಮಾಡೋದಕ್ಕೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಸೊ ಟೀ ಕುಡಿಬೇಕು ಅನ್ನಿಸ್ತು ಹಾಲು ಕೂಡ ಇಲ್ಲ ನಾವು ಗ್ರಹಣ ಹಿಡ್ದಿರೋದ್ರಿಂದ ನಾವು ಏನೂ ತರಲಿಲ್ಲ ಅದಕ್ಕೋಸ್ಕರ ನಾನು ಲೈಮ್ ಟೀ ಮಾಡ್ತಾ ಇದ್ದೀನಿ ಸೊ ಈ ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಚಿತ್ರಣ ಗೊಜ್ಜು ಮಾಡೋದಕ್ಕೋಸ್ಕರ ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫಸ್ಟು ನಾನು ಗ್ರಹಣ ಆದಮೇಲೆ ಮನೆಯಲ್ಲೆಲ್ಲರೂ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ನಂತರನೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು ಅಡುಗೆ ಊಟ ಎಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತಲ್ವ ಸೊ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮಕ್ಕಳೆಲ್ಲ ಮನೇಲಿ ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಎಲ್ಲ ರೆಡಿ ಮಾಡಿದ್ರು ಇಲ್ಲಿ ನಾನು ಬಾಳೆಕಾಯಿ ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಮಕ್ಕಳು ಚಿತ್ರಾನ್ನಕ್ಕೆ ಬರೀ ಹಾಗೆ ತಿನ್ನೋಕ್ಕಾಗಲ್ಲ ಏನಾದರೂ ಬಜ್ಜಿ ಮಾಡಮ್ಮ ಅಂತಂದ್ರು ಬಾಳೆಕಾಯಿ ಇತ್ತು ಅದಕ್ಕೋಸ್ಕರ ನಾನು ಒಂದು ಬಾಳೆಕಾಯಿನ ಕಟ್ ಮಾಡಿಕೊಂಡು ನೋಡಿ ಬಜ್ಜಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ ಅರ್ಧ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಕಾಲು ಟೀ ಸ್ಪೂನು ಅರಶಿನ ಪುಡಿ ಕಾಲು ಟೀ ಸ್ಪೂನು ಗರಂ ಮಸಾಲ ಪೌಡರ್ ಅರ್ಧ ಸ್ಪೂನು ಅಚ್ಕಾರ್ ಪುಡಿ ಅರ್ಧ ಸ್ಪೂನ್ ತೊಗೊಂಡು ಒಂದು ವಿಸ್ಕರಿಂದ ಈ ಥರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಸಾಫ್ಟಾಗಿ ಬರುತ್ತೆ ವಿಸ್ಕರಿಂದ ನಾವು ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಇಲ್ಲ ಅಂತಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ಆದರೆ ಬ್ಯಾಟರ್ ಅನ್ನೋದು ನಮಗೆ ತಿಕ್ಕಾಗೆ ಮತ್ತು ಸ್ಮೂತಾಗಿರಬೇಕು ಆವಾಗ ಬಜ್ಜಿ ನಮಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ನೋಡ್ತಾ ಇದ್ರಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಇಲ್ಲಿ ಬಾಳೆಕಾಯಿ ಸಿಪ್ಪೆಲ್ಲ ತೆಗೆದು ನೋಡಿ ನೋಡಿ ಈ ಥರ ತಿನ್ನಗೆ ಆಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿದ್ದೀನಿ ಇಲ್ಲ ಅಂತಂದರೆ ಬೇಗನೆ ಅದು ಕಪ್ಪಾಗೋಗ್ಬಿಡುತ್ತೆ ಸೊ ಇವಾಗ ಬ್ಯಾಟರಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದೊಂದಾಗೆ ಡಿಪ್ ಮಾಡಿಕೊಂಡು ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಕೂಡ ಇಟ್ಟಿದೆ ಕಾಯೋದಕ್ಕೆ ಎಣ್ಣೆ ಕೂಡ ಕಾದಿದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ತಿನ್ನಬೇಕಾದ್ರೆ ಮೇಲೆ ಕ್ರಿಸ್ಪಿಯಾಗೆ ಒಳಗಡೆ ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಬಾಳೆಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ ನೋಡಿ ಮತ್ತೆ ನಾನು ಲಂಚು ನಮ್ದಿದೆ ಚಿತ್ರಾನ್ನ ಹಾಗೆ ಬಾಳೆಕಾಯಿ ಬಜ್ಜಿ ನೈಟು ವಿಡಿಯೋ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಎಲ್ಲ ಇವಾಗ ಊಟ ಎಲ್ಲ ಆಯಿತು ನಮ್ಮದು ಈಗ ಸಾಯಂಕಾಲ ಬಂದು ಐದು ಗಂಟೆ ಆಗಿದೆ ಬಾಗಿಲು ತೊಳೆದು ಅರಶಿನ ಕುಂಕುಮ ಇದ್ದೀನಿ ಆರು ಗಂಟೆ ಆದರೆ ಹೊಸಲು ತೊಳಿಬಾರ್ದು ಫ್ರೆಂಡ್ಸ್ ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಆರು ಗಂಟೆ ಆರೂವರೆ ಆದರೆ ಯಾವುದೇ ಕಾರಣಕ್ಕೂ ತೊಳೆಯಕ್ಕೆ ಹೋಗಬಾರ್ದು ಏನೇ ಇದ್ದರೂ ಐದೂವರೆ ಒಳಗಡೆ ನಾವು ಬಾಗಿಲನ್ನ ತೊಳಿಬೇಕು ಹಾಗೆ ಕಸ ಕೂಡ ಗುಡಿಸ್ಬಾರ್ದು ಅಂದರೆ ಗೋಧೂಳಿ ಸಮಯ ಲಕ್ಷ್ಮಿ ಬರೋ ಟೈಮಲ್ಲಿ ನಾವು ಕಸ ಗುಡಿಸೋದು ಮನೆ ಒರೆಸೋದು ಬಾಗಿಲು ತೊಳೆಯೋದು ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಸೊ ಅದಕ್ಕೆ ನಾನು ಐದು ಗಂಟೆಯಲ್ಲಿ ಈ ಥರ ಬಾಗಿಲ್ದ ತೊಳೆದು ಬಾಗಿಲಿಗೆ ಅರಶಿನಾ ಕುಂಕುಮನ ಇಡ್ತಾಯಿದ್ದೀನಿ ಈಗ ಹೊಸಲನ್ನ ತೊಳೆದು ಅರಶಿನ ಇದ್ದೀನಿ ಹೊಸಲು ಮೇಲೆ ನಾವು ಎಷ್ಟು ಚೆನ್ನಾಗಿ ಅರಶಿನ ಹಾಕಿ ರಂಗೋಲಿ ಹಾಕ್ತೀವೋ ಲಕ್ಷ್ಮಿ ನಮಗೆ ಅಷ್ಟು ಚೆನ್ನಾಗಿ ಹೊಲಿತಾಳೆ ಯಾಕಂದರೆ ದಿನ ಈ ಥರ ಸಾಯಂಕಾಲ ಇಲ್ಲಾಂದರೆ ಬೆಳಿಗ್ಗೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಡೈಲಿ ಈ ಥರ ಬಾಗಿಲು ತೊಳೆದು ಒಂದು ರಂಗೋಲಿ ಹಾಕಿದ್ರೆ ಸಾಕು ಸೊ ಇವಾಗ ಎಲ್ಲ ನಾನು ಬಾಗಿಲೆಲ್ಲ ನೀಟಾಗಿ ತೊಳೆದಿದ್ದಾಯ್ತು ಈಗ ಹೊಸಲು ಮೇಲೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಹೊಸಲು ಮೇಲೆ ರಂಗೋಲಿ ಇರು ಇರಬೇಕು ಫ್ರೆಂಡ್ಸ್ ಹಾಗೆ ಮನೆ ಮುಂದೆ ಕೂಡ ಅಷ್ಟೇ ಸಿಂಪಲ್ಲಾಗಿ ಒಂದೇಳೆ ಬಿಟ್ರೂ ಸಾಕು ಆದರೆ ಖಾಲಿ ಮಾತ್ರ ಯಾವತ್ತೂ ಹಾಗೆ ಬಿಡೋಕೆ ಹೋಗಬೇಡಿ ಈಗ ನೋಡಿ ಮುಂದೆ ನಮಗೆ ಟೈಲ್ಸೇ ಇರೋದು ಸೊ ಅದಕ್ಕೋಸ್ಕರ ಅದರ ಮೇಲೆ ನಾನು ರಂಗೋಲಿ ಇದ್ದೀನಿ ಈಗ ರಂಗೋಲಿ ಇದ್ದೀನಿ ಫ್ರೆಂಡ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಸಾಯಂಕಾಲ ಐದು ಗಂಟೆಯಿಂದ ನಾವು ಯಾವಾಗ ದೀಪ ಹಾಚೋ ಟೈಮಲ್ಲಿ ಮನೇಲಿ ನಾವು ಏನೇ ಆಗಲಿ ನೆಗೆಟಿವ್ ಯೋಚನೆ ಮಾಡೋಕೆ ಹೋಗ್ಬಾರ್ದು ನೆಗೆಟಿವ್ ಮಾತಾಡೋಕೆ ಹೋಗ್ಬಾರ್ದು ಅಂದರೆ ಇವಾಗ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ನಮಗೆ ಹೆಲ್ತ್ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂತ ಹತ್ರ ಆಗಲಿ ಸುಳ್ಳು ಹೇಳೋದು ಒಬ್ಬರಿಗೆ ನಾವು ಶಾಪ್ ಹಾಕೋದು ಇದನ್ನೆಲ್ಲ ಮಾಡಬಾರ್ದು ಯಾಕಂದರೆ ಆ ಟೈಮಲ್ಲಿ ನಮಗೆ ತಥಾಸ್ತು ದೇವತೆಗಳು ಅಂದರೆ ನಾವು ಏನು ಅಂದ್ಕೊಂತೀವೋ ಅದೇ ಆಗುತ್ತಂತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ದೀಪ ಹಚ್ಚೋ ಟೈಮಲ್ಲಿ ಸಾಯಂಕಾಲದ ಟೈಮಲ್ಲಿ ನೆಗೆಟಿವ್ ಮಾತಾಡೋಕ್ಕೆ ಹೋಗಬೇಡಿ ಹಾಗೆ ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಏನೇ ಆದರೂ ಇವತ್ತು ಕಷ್ಟ ಇರುತ್ತೆ ನಾಳೆ ನಮಗೂ ಒಂದು ಟೈಮ್ ಬಂದೇ ಬರುತ್ತೆ ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಲೈಫ್ನ ಮುಂದುವರ್ಸೋಣ ಈಗ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೋಸ್ಕರ ಹುಣ್ಸೆಹಣ್ಣು ಹಾಗೆ ಸಬೀನ ರಂಗೋಲಿ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಹುಣ್ಸೆ ಹಣ್ಣದ ಹುಣ್ಸೆಣ್ಣ ನಾವು ಉಜ್ಕೊಂಡು ಈ ಥರ ರಂಗೋಲಿ ಪುಡಿಯಲ್ಲಿ ಉಜ್ಜೋದ್ರಿಂದ ದೇವ್ರ ಸಾಮಾನು ಹದಿನೈದು ದಿವಸ ಆಗಲಿ ಒಂದು ತಿಂಗಳು ಇಟ್ಟರು ನಮಗೆ ಹೀಗೆ ಇರುತ್ತೆ ಈ ಪೀತಾಂಬರಿ ಪೌಡ್ರು ಈ ಥರ ಯೂಸ್ ಮಾಡೋದ್ರಿಂದ ದೇವ್ರ ಸಾಮಾನು ನಮಗೆ ಒಂದು ವಾರಕ್ಕೆಲ್ಲ ಹಾಗೆ ಕಪ್ಪಾಗೋಗ್ಬಿಡುತ್ತೆ ಸೊ ನಾನು ಯಾವುದೇ ಆಗಲಿ ಯೂಸ್ ಮಾಡೋಕ್ಕೋಗಲ್ಲ ಮನೆಯಲ್ಲಿ ನೋಡಿ ಈ ಥರ ಹುಣ್ಸೆಹಣ್ಣು ರಂಗೋಲಿ ಪುಡಿ ಇಟ್ಕೊಂಡಿರ್ತೀನಿ ಸಬೀನ ಇಲ್ಲ ಅಂತಂದ್ರೂ ರಂಗೋಲಿ ಪುಡಿಯಲ್ಲೇ ನಾನು ಉಜ್ಜ್ಬಿಡ್ತೀನಿ ದೇವ್ರ ಸಾಮಾನು ನೋಡ್ತಾ ಇದ್ರಲ್ಲ ಸಾಮಾನುಗಳು ಎಷ್ಟಿದೆ ನಾನು ಹದಿನೈದು ದಿವಸಕ್ಕೆ ಒಂದ್ಸತಿ ತೆಗೆದು ತೊಳೆಯೋದು ನೋಡಿ ಎಷ್ಟು ಬೆಳ್ಳಗಾಗಿದೆ ಇದು ಅಷ್ಟಲಕ್ಷ್ಮಿ ಚೆಂಬು ರಾಗಿ ಚೆಂಬು ನಾನು ಮಾಡಿಸಿರೋದು ಇದು ಚಿಕ್ಕಪೇಟೆಯಲ್ಲಿ ಸೊ ಇವಾಗ ರಂಗೋಲಿ ಎಲ್ಲ ಬಿಟ್ಟಿದ್ದಾಯ್ತು ಹೂವನ್ನು ಇಟ್ಟಿದ್ದೀನಿ ಈಗ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡು ಗ್ರಹಣ ಹಾಗೆ ಅಮಾಸೆ ಹುಣ್ಣಿಮೆಗೆ ಮನೆಯಲ್ಲಿ ಬಾಗಿಲಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣು ಹೊಡಿಯೋ ಪದ್ಧತಿ ಇದೆ ಸೊ ಅದಕ್ಕೋಸ್ಕರ ನಾವು ತಿಂಗಳು ತಿಂಗಳು ಅಮಾಸೆ ಹುಣ್ಣಿಮೆಗೆ ಮನೆಯಲ್ಲಿ ನಾನ್ ವೆಜ್ ಏನೂ ಮಾಡೋಕ್ಕೋಗಲ್ಲ ಈ ಥರ ಪೂಜೆ ಮಾಡಿ ದೃಷ್ಟಿ ತೆಗೆದು ನಾವು ನಿಂಬೆಣ್ಣು ಹೊಡಿತೀವಿ ಬಾಗಿಲಿಗೆ ಫ್ರೆಂಡ್ಸ್ ಈ ನಿಂಬೆಹಣ್ಣು ಹೊಡಿಬೇಕು ಅಂತಂದರೆ ಮನೆಯಲ್ಲಿ ಗಂಡಸ್ರೆ ಹೊಡಿಬೇಕು ಒಡೆದ ಮೇಲೆ ನಾವು ಯಾವ ಥರ ಇಡಬೇಕು ಬಾಗಿಲಿಗೆ ಅಂತ ನಿಮಗೆ ತೋರಿಸ್ತೀನಿ ಚಾಕುನಲ್ಲಿ ಕಟ್ ಮಾಡಬಾರ್ದು ನೋಡಿ ಈ ಥರ ಕರ್ಪೂರನ ಆರಿದ್ಮೇಲೆ ನಾವು ನಿಂಬೆಹಣ್ಣು ಹೊಡಿಬಾರ್ದು ಸ್ವಲ್ಪ ಇದ್ದಂಗೆ ಕರ್ಪೂರ ನೋಡಿ ನಿಂಬೆಹಣ್ಣು ಈ ಥರ ಒಡೆದ್ಬಿಟ್ಟು ಆ ಕಡೆ ಕೈಯಿಂದ ಈ ಕಡೆ ಕೈಯಿಂದ ಈ ಥರ ಹಾಕಬೇಕು ನಿಂಬೆ